ಎಲ್ರಿಗೂ ನಮಸ್ಕಾರ. ದೇಶ್, ಮೊದಲನೇದಾಗಿ ನಾನು ಹಾಸನ್ ನ್ಯೂಸ್ ಪೇಜಲ್ಲಿ ನೇರ ಪ್ರಸಾರವಾಗಿ ಅಂದರೆ ಲೈವ್ ಬರ್ತಾ ಇರೋದು. ಹಾಗೆ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ಶುಭಾಶಯ ಹೇಳಿದ್ರೆ ಸಾಕ, ಅದ್ರ ಮಹತ್ವ, ಅದ್ರ ದಂತಕಥೆಗಳನ್ನ ತಿಳ್ಕೊಳ್ಳೋದು ಬೇಡವಾ ಹೇಳಿ? ಸರಿ, ಹಾಗಾದರೆ ಇವತ್ತು ಆ ಹಬ್ಬದ ವಿಚಾರಧಾರೆಗಳನ್ನು, ದಂತಕಥೆಗಳನ್ನು ತಿಳ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ಈ ದಿನ ಗೌರಿ ಹಬ್ಬ. ಗೌರಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಮುತ್ತೈದೆ ಅಲ್ವಾ? ಹೌದು. ಹಾಗೆ ಈ ದಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಮುತ್ತೈದೆಯರಿಗೂ ನೆನಪಾಗೋದೇ ತವರೂರು. ಹೌದು, ಯಾಕೆ ತವರೂರು ನೆನಪಾಗತ್ತೆ? ಯಾರಾದರೂ ಯೋಚನೆ ಮಾಡಿದ್ದೀರಾ? ನಾನು ಹೇಳ್ತೀನಿ ಕೇಳಿ. ಪರ್ವತರಾಜನ ಮಗಳೇ ಪಾರ್ವತಿ ಅಂತ ನಮಗೆಲ್ರಿಗೂ ಗೊತ್ತು. ಪಾರ್ವತಿಯ ಅವತಾರವೇ ಗೌರಿ. ಗೌರಿ ಈ ದಿನ ತನ್ನ ತವರಿಗೆ ಬರ್ತಾಳಂತೆ, ಅಂದರೆ ನಮ್ಮ ಭೂಮಿಗೆ ಬರ್ತಾಳಂತೆ ನಮ್ಮ ಗೌರಿ. ಹಾಗಾಗಿ ಈ ದಿನ ಪ್ರತಿ ಹೆಣ್ಣು ಮಕ್ಕಳು ಕೂಡ ತಮ್ಮ ಮನೆಯಲ್ಲಿ ಇದ್ದು ತನ್ನ ತವರಿಂದ ಯಾರು ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ತವರಿಂದ ಬಂದಂತಹ ಬಳೆ ಆಗಿರ್ಬೋದು, ಅರಿಶಿನ ಕುಂಕುಮ ಆಗಿರ್ಬೋದು, ಸೀರೆ ಆಗಿರ್ಬೋದು, ಅಥವಾ ಏನೋ ಒಂದು ಉಡುಗೊರೆ ಆಗಿರ್ಬೋದು, ಅದನ್ನು ಸ್ವೀಕರಿಸೋದೇ ಆಕೆಗೆ ಮತ್ತಷ್ಟು ಸಂತಸವನ್ನು ತರುತ್ತೆ ಈ ಹಬ್ಬದಲ್ಲಿ. ಹಾಗೆ ಮುಂದಿನ ದಿನ ಏನಿದೆ? ಎಲ್ರಿಗೂ ಗೊತ್ತು, ಗಣೇಶ ಹಬ್ಬ. ಗಣೇಶ ಹಬ್ಬ ಅಂದ ತಕ್ಷಣ ಎಲ್ರಿಗೂ ಏನು ನೆನಪಾಗುತ್ತೆ ಹೇಳಿ? ಅಲ್ಲಿ ಮಾಡುವಂತಹ ಹೋಳಿಗೆಗಳು. ಅಷ್ಟೇ ಅಲ್ಲ, ಒಂದು ವಠಾರದಲ್ಲಿ ಕೂತ್ಕೊಂಡು ಗಣೇಶನನ್ನು ಸಂಸ್ಥಾಪನೆ ಮಾಡಿ ಅಲ್ಲಿ ಮಾಡುವಂತಹ ಮೋಜು ಮಸ್ತಿಗಳಾಗಿರ್ಬೋದು, ಅಥವಾ ಒಂದು ಆಟವನ್ನು ಆಡಿಸಿ ಅದಕ್ಕೆ ಪ್ರೈಸ್ ಅಂತ ಎಲ್ಲ ಕೊಡ್ತಾರಲ್ವ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಮಜಾ ಸಿಗುತ್ತೆ ಅಲ್ವಾ? ಹೌದು. ಆದರೆ ಯಾಕೆ ಆ ದಿನ ಆಟ ಆಡಿಸ್ತಾರೆ, ಅಥವಾ ಯಾಕೆ ಆ ದಿನ ಸಂಸ್ಥಾಪನೆ ಮಾಡ್ತಾರೆ ಗಣೇಶನನ್ನು? ಅಷ್ಟೇ ಅಲ್ಲ, ಎಲ್ಲ ವಿಘ್ನಗಳಿಂದ, ಯಾವುದೇ ವಿಘ್ನಗಳಿಲ್ಲದೆ ಒಂದು ಕಾರ್ಯ ಆಗಬೇಕು ಅಂದರೆ ಅಲ್ಲಿ ಗಣೇಶ ಇರಬೇಕು ಅಂತಲೂ ಹೇಳ್ತಾರೆ. ಯಾಕೆ ಆ ಥರ ಹೇಳ್ತಾರೆ, ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈಗ ಕೇಳಿ, ಮೊದಲು ಗಣೇಶ ಹೇಗೆ ಜನಿಸ್ದ ಅಂತ ತಿಳ್ಕೊಳ್ಳೋಣ. ಪಾರ್ವತಿ ಅಂದರೆ ಗೌರಿ ತನ್ನ ಮೈಯಲ್ಲಿರುವಂತಹ ಬೆವರಿನಿಂದ ಗಣೇಶನನ್ನು ಸೃಷ್ಟಿ ಮಾಡ್ತಾಳೆ. ಅದಾದ ನಂತರ ಅವಳು ಸ್ನಾನ ಮಾಡಬೇಕು ಅಂತ ಹೋಗ್ತಾಳೆ. ಆಗ ಗಣೇಶನಿಗೆ ಒಂದು ಆದೇಶವನ್ನು ನೀಡ್ತಾಳೆ. ಏನು ಆದೇಶ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಕೇಳಿ. ಆದೇಶ ಏನಪ್ಪ ಅಂದರೆ, ನಾನು ಸ್ನಾನವನ್ನು ಮುಗಿಸಿ ಬರೋವರೆಗೂ ನೀನು ಆಚೆಯಲ್ಲಿ ನಿಂತು, ಅಂದರೆ ದ್ವಾಲಪಾರಕನಾಗಿ ನಿಂತು ಆ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾಳೆ. ಶಿವನು ಆ ಆದೇಶವನ್ನು ಸರಿಯಾಗಿ ನಿಭಾಯಿಸ್ತಾನೆ. ಅದೇ ಸಮಯದಲ್ಲಿ ಶಿವ ಅಲ್ಲಿಗೆ ಬರ್ತಾನೆ. ಆಗ ಅವನು ಯಾವ ಒಂದು ಕೈಲಾಸದಲ್ಲಿ ಶಿವನೇ ಒಂದು ಅಧಿಪತಿ ಅಂತ ಬಂದಾಗ ಅವನು ಯಾರ ಒಂದು ನಿರ್ಧಾರವನ್ನು ತಗೊಳ್ಳೋಕ್ಕಾಗಲ್ಲ, ಅವನು ಅವನ ನಿರ್ಧಾರವನ್ನು ತಗೋಬೇಕು ಅಂತ ಇದೆ. ಹಾಗಾಗಿ ಗಣೇಶನ ಅಪ್ಪಣೆ ಇಲ್ಲದೆ ಅವನು ಒಳಗೆ ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ ಶಿವ. ಆದರೆ ಗಣೇಶ ಬಿಡ್ತಾನ, ತನ್ನ ಮಾತೆಯ ಒಂದು ಮಾತನ್ನು ಸರಾಗವಾಗಿ ಒಂದು ನಿಭಾಯಿಸುವಂತಹ ಶಕ್ತಿ ಇರೋನು ಗಣೇಶ. ಗಣೇಶ ಯಾವುದೇ ಕಾರಣಕ್ಕೂ ನಾನು ಒಳಗೆ ಬಿಡಲ್ಲ, ನನ್ನ ಮಾತೆಯಿಂದ ನನಗೆ ಆದೇಶವಾಗಿದೆ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕುಪಿತನಾದಂತಹ ಶಿವ ತನ್ನ ತ್ರಿಶೂಲದಿಂದ ಗಣೇಶನ ಒಂದು ಮುಖ ಏನಿರುತ್ತೆ, ಅಥವಾ ಶಿರ ಅಂತ ನಾವೇನು ಹೇಳ್ತೀವಿ, ತಲೆ ಅಂತ ನಾವೇನು ಹೇಳ್ತೀನಿ, ಅದನ್ನು ಛೇದನ ಮಾಡಿಬಿಡ್ತಾನೆ. ಈ ವಿಷಯವನ್ನು ತಿಳಿದಂತಹ ಪಾರ್ವತಿ ಅಂದರೆ ಗೌರಿ ಕುಪಿತಳಾಗಿ ಶೋಕಿತಳಾಗಿ ಕೂತ್ಕೊಂಡ್ಬಿಡ್ತಾಳೆ. ಆ ಸಮಯದಲ್ಲಿ ಶಿವ ಒಂದು ವರವನ್ನು ನೀಡ್ತಾನೆ ಗೌರಿಗೆ, ಅಂದರೆ ಪಾರ್ವತಿಗೆ. ಏನದು ವರ? ಏನು ವರ ಅಂದರೆ, ಈ ಒಂದು ಗಣೇಶನಿಗೆ ಪುನರ್ಜೀವನವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಾದ ನಂತರ ಒಂದು ಶಿವಭಕ್ತರ ಗಣ ಏನಿರುತ್ತೆ ಅವರು ಬರ್ತಾರೆ, ಅವರನ್ನು ಕರೆಸ್ತಾನೆ ಶಿವ. ಕರೆಸ್ಬಿಟ್ಟು ಹೇಳ್ತಾನೆ, ಉತ್ತರ ದಿಕ್ಕಿನಲ್ಲಿ ಯಾವ ಪ್ರಾಣಿ ಮಲಗಿರುತ್ತೋ, ಉತ್ತರ ದಿಕ್ಕಿನಲ್ಲಿ ಯಾವ ಪ್ರಾಣಿ ಮಲಗಿರುತ್ತೋ ಆ ಪ್ರಾಣಿಯ ಶಿರಛೇದನ ಮಾಡಿ ತಗೊಂಬನ್ನಿ ಅಂತ ಒಂದು ಆದೇಶವನ್ನು ನೀಡ್ತಾನೆ. ಅದಾದ ನಂತರ ಅವರು ಶಿವಭಕ್ತರು ಅಥವಾ ಶಿವ ಗಣದವ್ರು ಏನಿರ್ತಾರೆ ಅವರು ತಗೊಂಡು ಬರ್ತಾರೆ. ಏನನ್ನು ತಗೊಂಡ್ಬರ್ತಾರೆ ಅಂದರೆ, ಅವರು ಉತ್ತರ ದಿಕ್ಕಿನಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಆನೆ ಮಲಗಿರುತ್ತೆ, ಆನೆಯ ಶಿರವನ್ನು ಛೇದಿಸಿ ಆ ಒಂದು ಶಿರವನ್ನು ಗಣೇಶನಿಗೆ ಅಂಟಿಸಲಾಗುತ್ತೆ ಅನ್ನೋದು ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಅಷ್ಟೇ ಅಲ್ಲ, ಗಣೇಶ ಹಬ್ಬದಲ್ಲಿ ನಾವು
ನಾವು ಹೋಳಿಗೆ ಎಲ್ಲ ಮಾಡ್ತೀವಿ, ಸಂಸ್ಥಾಪನೆ ಮಾಡ್ತೀವಿ ಗಣೇಶನನ್ನು. ಅಷ್ಟೇ ಅಲ್ಲ, 10 ದಿನಗಳ ನಂತರ ವಿಸರ್ಜನೆಯನ್ನು ಕೂಡ ಮಾಡ್ತೀವಿ. ಆ ದಿನ ನಮಗೆ ಖುಷಿಯ ಜೊತೆಗೆ ಬೇಜಾರು ಇರುತ್ತೆ ಅಲ್ವಾ, ಯಾಕಂದರೆ ಇಷ್ಟು ದಿನ ಗಣೇಶನಿಗೆ ಪೂಜೆ ಎಲ್ಲ ಮಾಡಿದ್ವಿ, ಆದರೆ ಇವತ್ತು ವಿಸರ್ಜನೆ ಮಾಡಬೇಕಲ್ಲಪ್ಪ ಅಂತ. ಇನ್ನು ಇನ್ನೊಂದು ಪುರಾಣದ ಪ್ರಕಾರ, ಇನ್ನೊಂದು ಕಥೆಯ ಪ್ರಕಾರ ಏನಂದರೆ, ಶಿವ ಮತ್ತು ಪಾರ್ವತಿ ಕುಳಿತಿರ್ತಾರೆ, ಅವ್ರಿಗೆ ಒಂದು ಹಣ್ಣು ಸಿಗುತ್ತೆ. ಆ ಒಂದು ಹಣ್ಣನ್ನು ಯಾರಿಗೆ ಕೊಡೋದು, ಗಣೇಶನ್ ಕೊಡೋದಾ ಕಾರ್ತಿಕೇಶನ್ ಕೊಡೋದಾ ಅನ್ನೋ ಚಿಂತೆ ಆಗುತ್ತೆ. ಆಗ ಅವರಿಬ್ಬರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಪ್ಪ ಅದು ನಿರ್ಧಾರ ಅಂದರೆ, ಇಬ್ಬರನ್ನೂ ಕರೆಸ್ತಾರೆ, ಗಣೇಶ ಮತ್ತು ಕಾರ್ತಿಕೇಶ ಇಬ್ಬರನ್ನೂ ಕರೆಸ್ಬಿಟ್ಟು ನೀವು 3 ಲೋಕಗಳನ್ನು ತಿರುಗಿ ಬನ್ನಿ, ಆಗ ಈ ಒಂದು ಹಣ್ಣು ಸಿಗುತ್ತೆ. ಯಾರು ಮೊದಲು 3 ಲೋಕವನ್ನು ತಿರುಗಿ ಬರ್ತಾರೋ ಅವರಿಗೆ ಈ ಒಂದು ಹಣ್ಣು ಸಿಗುತ್ತೆ ಅಂತ ಆದೇಶ ನೀಡ್ತಾನೆ. ಅದಾದ ನಂತರ ಕಾರ್ತಿಕೇಶ ಅಂದರೆ ಗೊತ್ತೇ ಇದೆ, ಅವನು 3 ಲೋಕವನ್ನು ತಿರುಗಿ ಬಂದೇ ಬಿಡ್ತಾನೆ. ಆದರೆ ಗಣೇಶನಿಗೆ ಒಂದು ಏನು ಮಾಡೋದು ಅನ್ನೋ ಗೊಂದಲ ಆಗೋಗ್ಬಿಡುತ್ತೆ. 3 ಲೋಕವನ್ನು ಹೇಗಪ್ಪ ಸುತ್ತೋದು ಅಂತ ಚಿಂತೆ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಗಣೇಶ ಅವನ ಚಾಕಚಕ್ಯತೆಯನ್ನು ತೋರಿಸ್ತಾನೆ. ಏನದು ಅಂದರೆ, ಶಿವ ಮತ್ತು ಪಾರ್ವತಿ ಅಂದರೆ ಶಿವ ಮತ್ತು ಗೌರಿ ಅವರನ್ನು 3 ಸುತ್ತು ಸುತ್ತಾನೆ. ಅದಾದಮೇಲೆ ಅವರಿಬ್ಬರು ಕೇಳಿದಾಗ, ಏನಕ್ಕೆ ನಮ್ಮನ್ನು ಸುತ್ತಿದ್ಯಾ ಅಂತ ಗಣೇಶ ಹೇಳ್ತಾನೆ, ನೀವೇ 3 ಲೋಕ, ಹಾಗಾಗಿ ನಾನು ನಿಮ್ಮನ್ನೇ ಸುತ್ತಿದ್ದೀನಿ, ನಿಮ್ಮನ್ನು ಬಿಟ್ಟು ಬೇರೆ ಲೋಕ ನನಗೆ ಯಾವುದೂ ಇಲ್ವಲ್ಲ ಅಂತ ಹೇಳ್ತಾನೆ. ಆಗ ತಿಳಿಯುತ್ತೆ ಅವರ ತಂದೆ ತಾಯಿಯೇ ಅವನಿಗೆ ಲೋಕ ಅಂತ. ಇಲ್ಲಿ ನಾವು ಗಣೇಶನಿಂದ ತಿಳ್ಕೊಬೇಕಾಗಿರೋದೇನು ಗೊತ್ತಾ, ಈತ ತನ್ನ ಮಾತೆಯ ಆದೇಶವನ್ನು ಹೇಗೆ ಸ್ವೀಕರಿಸ್ತಾನೆ. ತನ್ನ ತಾಯಿ ನಾನು ಸ್ನಾನಕ್ಕೆ ಹೋಗ್ತೀನಿ, ಯಾರನ್ನು ಬಿಡಬೇಡ ಅಂತ ಹೇಳಿದಾಗ ಅವನು ಖಂಡಿತವಾಗ್ಲೂ ಬಿಡಲ್ಲ. ತನ್ನ ತಂದೆ ಬಂದಿದ್ರೂ ಕೂಡ ಅವನು ಬಿಡೋದಿಲ್ಲ. ಅಲ್ಲಿ ನಾವು ಕಲಿಬೇಕಾಗಿರೋ ವಿಷಯ ಏನಂದರೆ, ನಮ್ಮ ತಾಯಿ ನಮಗೆ ನೀಡುವಂತಹ ಆದೇಶಗಳನ್ನು ಸರಿಯಾಗಿ ಪಾಲಿಸೋದು, ಅದನ್ನು ನಾವು ಕಲ್ತ್ಬಿಟ್ರೆ ನಮ್ಮ ಬದುಕು ಸುಂದರವಾಗಿ ಸಾಗ್ತಾ ಹೋಗುತ್ತೆ. ಇನ್ನು ಕಾರ್ತಿಕೇಶ ಮತ್ತು ಗಣೇಶನ ಒಂದು ಕಥೆಯಲ್ಲಿ ಬಂದಾಗ, ಅವನಿಗೆ ಅವರ ತಂದೆ ತಾಯಿಯೇ 3 ಲೋಕವಾಗಿ ಕಂಡರು. ಆ ಥರ ನಾವು ನಮ್ಮ ತಂದೆ ತಾಯಿಗಳನ್ನ ನಮ್ಮ ಪ್ರಪಂಚ ಅಂದ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಎಷ್ಟು ಸುಂದರವಾಗಿರುತ್ತಲ್ವಾ ಬದುಕು. ಹೌದು, ಇದನ್ನು ನಾವು ಕಲಿತ್ರೆ ನಮ್ಮ ಜೀವನ ಮತ್ತಷ್ಟು ಸುಂದರವಾಗಿರುತ್ತೆ ಅಂತ ಹೇಳ್ತಾ, ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಂದು ಸುಖ ಸಮೃದ್ಧಿ ಹಣ ಐಶ್ವರ್ಯ ಆಯಸ್ಸು ಎಲ್ಲವನ್ನ ನೀಡಲಿ ಅಂತ ಹೇಳ್ತಾ, ಮತ್ತು ಇವಾಗ COVID-19 ಇದೆ, ಹಾಗಾಗಿ ಕೊರೋನಾ ಇರೋದ್ರಿಂದ ಎಲ್ಲೂ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಹಬ್ಬನ ತುಂಬ ಭರ್ಜರಿಯಾಗಿ ಒಂದು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋ ಬೇಸರ ಎಲ್ರಿಗೂ ಖಂಡಿತವಾಗ್ಲೂ ಇರುತ್ತೆ. ಆದರೆ ನಾವು ಮನೆಯಲ್ಲಿಯೇ ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿಯೇ ಆಚರಿಸೋಣ, ಸಿಂಪಲ್ಲಾಗಿ ಹಬ್ಬವನ್ನು ಆಚರಿಸಿದ್ರು ಮನಸ್ಸಿನಲ್ಲಿ ಆ ಭರ್ಜರಿ ಅನ್ನೋದು ಆ ಒಂದು ಪದ ಯಾವಾಗಲೂ ಮನಸ್ಸಲ್ಲೇ ಇರಲಿ ಅಂತ ಹೇಳ್ತಾ, ಹಾಗೆ ಸ್ಟೇ ಹೋಮ್ ಸ್ಟೇ ಸೇಫ್, ನಾವು ಆರೋಗ್ಯವಾಗಿರೋಣ, ಹಾಗೆ ಎಲ್ರಿಗೂ ಒಳ್ಳೆಯದನ್ನು ಬಯಸೋಣ, ಸ್ಟೇ ಪಾಸಿಟಿವ್ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಹೇಳಬೇಕು, ಹೇಗೆ ಗಣೇಶ ತನ್ನ ಮಾತೆಯ ಮಾತನ್ನು ಸ್ವೀಕರಿಸ್ತಾ ಆದೇಶವನ್ನು ಪಾಲಿಸ್ತಾ, ಅದೇ ರೀತಿ ಸರ್ಕಾರದ ಆದೇಶವನ್ನು ನಾವು ಕೂಡ ಪಾಲಿಸೋಣ. ಯಾಕಪ್ಪ ಅಂದರೆ, ನಮಗೆ ಸರ್ಕಾರನೂ ಮಾತೆಯ ಥರ ಅಲ್ವಾ, ಹಾಗಾಗಿ ಸರ್ಕಾರ ನೀಡುವಂತಹ ಆದೇಶವನ್ನು ಸರಿಯಾಗಿ ಪಾಲಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಕಮೆಂಟ್ಸ್ ಬಂದಿದೆ. ಗ್ರೇಟ್ ಟಾಕ್, ಥ್ಯಾಂಕ್ ಯು. ಹಾಂ, ಆದೇಶವನ್ನು ಪಾಲಿಸ್ಕೊಂಡು ಎಲ್ಲರನ್ನ ಖುಷಿಯಾಗಿರೋಣ, ಎಲ್ಲರೂ ಚೆನ್ನಾಗಿರೋಣ, ಎಲ್ರಿಗೂ ಒಳ್ಳೆಯದು ಬಯಸೋಣ, ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹೇಳ್ತಾ, ಮತ್ತೊಮ್ಮೆ ಮೊಗದೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ, ಧನ್ಯವಾದ, ನಮಸ್ಕಾರ.